ಬಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಪವರ್ ಪಾನ್ ಮಸಾಲಾ ಪವರ್ಫುಲ್ ಜನರಿಗೆ. ಸಹ ಪ್ರಾಯೋಜಕರು ಸಾವಿತ್ರಿ ಪೈಪ್ಸ್ ಹೊಸದುರ್ಗ. ಸಾವಿತ್ರಿ ಪೈಪ್ಸ್ ಹೊಸದುರ್ಗ. ನೀವು ಮನೆ ಕಟ್ಟುವ ಯೋಜನೆಯಲ್ಲಿದ್ದೀರಾ? ಹಾಗಾದರೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ನಿಮ್ಮ ಕನಸಿನ ಮನೆ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ HBSR ಕನ್ಸ್ಟ್ರಕ್ಷನ್, ವಿದ್ಯಾನಗರ, ಹೊಸದುರ್ಗ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ನನ್ನ ಬ್ಯೂಟಿ ಪಾರ್ಟ್ನರ್. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಹೊಸದುರ್ಗ ತಾಲೂಕಿನ ಚನ್ನಸಮುದ್ರ ಗ್ರಾಮದಲ್ಲಿ ಮಾತೃಭೂಮಿ ಸೇವಾ ಸಂಸ್ಥೆಯ ವತಿಯಿಂದ ಕ್ರಿಕೆಟ್ ಟೂರ್ನಿ ಆಯೋಜಿಸಲಾಗಿತ್ತು. ಸದಾ ಒಂದಿಲ್ಲೊಂದು ಸಮಾಜಮುಖಿ ಚಟುವಟಿಕೆಗಳನ್ನು ಆಯೋಜಿಸುತ್ತಾ ಬಂದಿರುವ ಮಾತೃಭೂಮಿ ಸೇವಾ ಸಂಸ್ಥೆಯು ಗ್ರಾಮೀಣ ಪ್ರದೇಶದ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಕ್ರಿಕೆಟ್ ಟೂರ್ನಿ ಆಯೋಜಿಸಿ ಕ್ರಿಕೆಟ್ ಪ್ರೇಮಿಗಳಿಗೆ ಮನೋಲ್ಲಾಸ ನೀಡುವಲ್ಲಿ ಯಶಸ್ವಿಯಾಯಿತು. ನಮಸ್ಕಾರ, ನನ್ನ ಹೆಸರು ಚಂದ್ರಶೇಖರ್ ಅಂತ. ಶ್ರೀ ಮಾತೃಭೂಮಿ ಸೇವಾ ಸಂಸ್ಥೆ ಚನ್ನಸಮುದ್ರ ಅಧ್ಯಕ್ಷರು ಮಾತಾಡ್ತಾ ಇದ್ದೀನಿ. ಏನಂದರೆ, ಒಂದು ಲೆದರ್ ಬಾಲ್ ಟೂರ್ನಿಮೆಂಟನ್ನು ಮೊದಲನೇ ಬಾರಿಗೆ ತಾಲೂಕಿನಲ್ಲಿ ಆಯೋಜನೆ ಮಾಡಬೇಕು ಅಂತ ಹೇಳಿ ನಾವೊಂದು ತೀರ್ಮಾನ ಮಾಡಿದ್ವಿ. ಅದೇ ರೀತಿ ಟೆನ್ನಿಸ್ ಬಾಲ್ ಟೂರ್ನಿಮೆಂಟು ಆಲ್ರೆಡಿ 3 ಟೂರ್ನಿಮೆಂಟನ್ನು ನಡೆಸ್ಕೊಟ್ಟಿದ್ವಿ, ಆದರೆ ಲೆದರ್ ಟೂರ್ನಿಮೆಂಟ್ ಇಲ್ಲಿ ನಡೆದಿರಲಿಲ್ಲ. ಲೆದರ್ ಬಾಲ್ ಟೂರ್ನಿಮೆಂಟನ್ನು ಮಾಡಬೇಕು ಅಂತ ಹೇಳಿ ನಾವೊಂದು ಟೀಮ್ ಸೇರಿಕೊಂಡು ಆಡ್ಸೋಣ, ನೋಡೋಣ ಹೆಂಗಿರುತ್ತೆ ಅಂತ ಹೇಳಿ ಆಡಿಸಿದ್ವಿ. ಆದರೆ ನಾಲ್ಕು ಟೀಮ್ಗಳು ಇದರಲ್ಲಿ ಭಾಗವಹಿಸಿದ್ವು. ತುಂಬ ಖುಷಿಯಾಯಿತು, ತುಂಬ ಚೆನ್ನಾಗಿ ನಡೀತು. ಇದೇ ರೀತಿ ಇನ್ನು ದೊಡ್ಡ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಟೂರ್ನಿಮೆಂಟನ್ನು ನಡೆಸ್ತೀವಿ. ಮತ್ತು ಸ್ಥಳೀಯ ಪ್ರತಿಭೆಗಳು ಇದರಿಂದ ಉಟ್ಕೊಳ್ತಾ ಇದ್ದಾರೆ, ಖಂಡಿತ ಅದೊಂದು ದೊಡ್ಡ ಖುಷಿ ನಮಗೆ. ಈ ಒಂದು ಟೂರ್ನಿಗೆ ಗುರು ಸರ್ ಬಂದಿದ್ದರು, ನಮಗೆ ಅದು ಕೊನೆಯ ಸಮಯದಲ್ಲಿ ಬಂದರು, ತುಂಬ ಖುಷಿಯಾಯಿತು. ಇಂಥವ್ರ ಬಲ ನಮಗೆ ಇನ್ನೂ ಸಿಕ್ಕಿದರೆ ಈ ಸರಿ 4 ಟೀಮ್ ಮಾಡಿಸಿದ್ವಿ, ಮುಂದಿನ ಸರಿ 8 ಇದ್ದಿದ್ದು 16 ಆಗುತ್ತೆ. ಖಂಡಿತ ಮುಂದಿನ ದಿನಗಳಿಗೆ ಇನ್ನೂ ದೊಡ್ಡ ಮಟ್ಟಕ್ಕೆ ನಡೆಸ್ತೀವಿ ನಾವು. ಕ್ರೀಡಾಕೂಟದ ಸಮಾರೋಪ ಸಮಾರಂಭದಲ್ಲಿ ವಿಜೇತರಾದ ತಂಡಗಳಿಗೆ ಯುವ ಉದ್ಯಮಿ ಗುರುಪ್ರಸಾದ್ ಅವರು ಬಹುಮಾನ ಮತ್ತು ಪಾರಿತೋಷಕ ವಿತರಿಸಿ ಅವರ ಸಾಧನೆ ಇನ್ನಷ್ಟು ಉತ್ತುಂಗಕ್ಕೇರಲಿ ಎಂದು ಹಾರೈಸಿದರು. ಎಲ್ರಿಗೂ ನಮಸ್ತೆ, ನಾನು ಗುರುಪ್ರಸಾದ್ ಅಂತ. ನಾವೊಂದು ಸಾಮಾಜಿಕ ಕಳಕಳಿ ಮೇಲೆ ನಾವು ಒಂದು ಕೆಲಸದ ಭಾಗವಾಗಿ ಬಂದಿದ್ವಿ. ಆ್ಯಕ್ಚುಲಿ ನಾವು ಇಲ್ಲಿ ಶಿವನಕಟ್ಟೆ ಗ್ರಾಮದವರು. ನಮ್ಮ ಸಂತೋರ್ ಅಂತ ನಮ್ಮ ತುಂಬ ನಮಗೆ ಸೀನಿಯರ್ ಅವರು ಓದು ಎಜುಕೇಷನಲ್ಲಿ. ಸೊ ಅವ್ರು ನಮಗೆ ಇನ್ಫಾರ್ಮ್ ಮಾಡಿ ಈ ಥರ ಒಂದು ಆಗ್ತಾ ಇದೆ, ಮಾತೃಭೂಮಿ ಸಂಸ್ಥೆ ಅಂತ ಒಂದು ಮಾತು ಅವ್ರ ಬಾಯಲ್ಲಿ ಒಂದು ವರ್ಡ್ ಬಂತು. ಸೊ ಆವಾಗ ಆ ಪದ ಕೇಳಿನೇ ನನಗೊಂಥರ ಇದಾಯ್ತು, ಯಾಕಂದರೆ ಅದೊಂದು ಶಕ್ತಿನೇ ಇದೆ, ಮಾತೃಭೂಮಿ ಅನ್ನೋ ಪದದಲ್ಲೇ ಶಕ್ತಿ ಇದೆ. ಸೊ 100% ನಾನು ವಿಸಿಟ್ ಮಾಡಲೇಬೇಕು ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ. ನಮ್ಮ ಅಟ್ಲೀಸ್ಟ್ ನಾನು ನೋಡ್ಬೋದು ಆ ಮ್ಯಾಚಸ್ಸು, ಅದು ಸಂಸ್ಥೆ ಹೇಗಿದೆ, ನಮ್ಮ ಕೈಲಾದಷ್ಟು ಒಂದು ಅಲ್ಪವಾಗಿ ನಮ್ಮ ಕೈಲಿ ಏನಾಗುತ್ತೆ, ಪ್ರತಿಯೊಬ್ಬರಿಗೂ ಕೊಡೋವಂಥ ಬಗ್ಗುವಂಥ ಶಕ್ತಿ ನಮಗೆ ಕೊಟ್ಟಿದ್ದಾನೋ ಇಡ್ತಾನೋ ಗೊತ್ತಿಲ್ಲ. ನಮ್ಮ ಕೈಲಿ ಇರೋದಷ್ಟು ನಾವು ಸೇವೆ ಮಾಡೋಣ. ಅದು ಈ ಥರ ಒಂದು ಎನರ್ಜೆಟಿಕ್ ಇರೋದನ್ನ ಈಗ ಒಂದು ಎನರ್ಜಿನ ಕ್ಯಾರಿ ಮಾಡ್ಕೊಂಡು ಹೋಗಿ ಪ್ರತಿಯೊಂದು ಒಂದು ಸ್ಪೋರ್ಟ್ಸ್ನಲ್ಲಿ ಪ್ರತಿಯೊಬ್ಬರಿಗೂ ಒಂದು ಉತ್ತೇಜನ ಕೊಡುವಂಥ ಒಂದು ಟೀಮ್ ಇದೆ ಮಾತೃಭೂಮಿ ಸಂಸ್ಥೆ ಅಂದರೆ. ಪ್ರತಿ ಸದಸ್ಯರಿಗೂ ಅವ್ರನ್ನ ಹೆಸರು ಹೇಳಿದ್ರು ನಂಗೆ ಹತ್ರ ಹೆಮ್ಮೆ ಆಗುತ್ತೆ. ಇಲ್ಲಿಗೆ ಬಂದು ಇಲ್ಲಿ ನೋಡಿದೆ, ವಾತಾವರಣ ತುಂಬ ಚೆನ್ನಾಗಿದೆ. ಇದು ನನ್ನ ಮೊದಲನೇ ಒಂದು ವಿಸಿಟ್ ಇದು ವೇದಿಕೆ ಇದು. ನೆಕ್ಸ್ಟ್ 100% ನೆಕ್ಸ್ಟ್ ಮುಂದಿನ ಒಂದು ದಿನಗಳಲ್ಲಿ ಅದಕ್ಕೆ ಯಾವುದೇ ರೀತಿ ಸಹಕಾರಕ್ಕೂ ನಾವು ಯಾವತ್ತೂ ಸಿದ್ಧರಾಗಿರ್ತೀವಿ. ನಮ್ಮ ಸಂಪೂರ್ಣ ಟೀಮ್ ಇದೆ, ಶಕ್ತಿ ಸಿಂಡಿಕೇಟ್ಸ್ ಅನ್ನೋದು ಒಂದು ಸಂಪೂರ್ಣ ಸಾಮಾಜಿಕ ಸೇವೆಗೋಸ್ಕರನೇ ಮುಡಿಪಾಗಿಟ್ಟಿರೋ ಒಂದು ಟೀಮ್ ಇದೆ. ಅವ್ರು ಯಾವುದೇ ಕಾರಣಕ್ಕೂ ಅವ್ರು ಮಧ್ಯರಾತ್ರಿ ಫೋನ್ ಮಾಡಿದ್ರೆ ನಾವು ಏನೇ ಎಲ್ಲದಕ್ಕೂ ರೆಸ್ಪಾನ್ಸ್ ಮಾಡುವಂಥ ಅರ್ಹತೆಗಳಿದ್ದಾವೆ. ಅದಕ್ಕೋಸ್ಕರ ಟೀಮ್ ರೆಡಿಯಾಗಿದೆ. ಸಮಾನ ಮನಸ್ಕ ಅವ್ರು ಹೇಳಿದ ಸಮಾನ ವಯಸ್ಕರಲ್ಲ, ಸಮಾನ ಮನಸ್ಕರಿರಬೇಕು ಅಂತೇಳಿ ಆ ಪದನ ನಮ್ಗೆ ತುಂಬ ಇಷ್ಟ ಆಯಿತು. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಎಲ್ಲ ಇದಕ್ಕೆ ಯಾವುದೇ ರೀತಿ ಸಪೋರ್ಟ್ ಬೇಕಾದ್ರೂ ನಾವು ಇರ್ತೀವಿ, ಮಾತೃಭೂಮಿ ಸಂಸ್ಥೆ ಜೊತೆ ಅಂತ ಹೇಳಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ. ಇದೀಗ ತಾನೇ ಹೊಸದುರ್ಗ ತಾಲೂಕಿನ ಯುವ ಸಮುದಾಯದ ಸಹಕಾರದೊಂದಿಗೆ ತಮ್ಮ ಸಾಮಾಜಿಕ ಸೇವಾ ಕಾರ್ಯದಲ್ಲಿ ತೊಡಗಿರುವ ಗುರುಪ್ರಸಾದ್ ರವರು ಮುಂಬರುವ ದಿನಗಳಲ್ಲಿ ಸರ್ವರಿಗೂ ಸಹಕಾರಯುತವಾಗಿ ಸ್ಪಂದಿಸುವುದಾಗಿ ಭರವಸೆ ನೀಡಿದರು. ಪ್ರತಿ ಗ್ರಾಮೀಣ ಭಾಗನೂ
ಆಯ್ಕೆ ಮಾಡ್ಕೊಂಡಿದ್ದೀವಿ. ನಾವು ಅವ್ರನ್ನ ಆಯ್ಕೆ ಮಾಡ್ಕೊಂಡಿಲ್ಲ ಸರ್. ಆ ಗ್ರಾಮೀಣ ಭಾಗದ ಯುವಕರು ನಮ್ಮನ್ನು ಆಯ್ಕೆ ಮಾಡ್ಕೊಳ್ಬೇಕಾದಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ. ಸೊ ಈ ಏನಂದರೆ ಯುವಕರಿಗೋಸ್ಕರನೇ ಇರುವಂಥ ಒಂದು ಸಂಸ್ಥೆ. ಯುವಕರನ್ನ ಬಳಕೆ ಮಾಡ್ಕೊಳ್ಬೇಕು, ದುರ್ಬಳಕೆ ಮಾಡ್ಕೋಬಾರ್ದು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ತಯಾರಾಗಿರೋದು ಇದು ಒಂದು ಸಂಸ್ಥೆ ಶಕ್ತಿ ಸಿಂಡಿಕೇಟ್ಸ್ನ. ಪ್ರತಿ ಯುವಕರಿಗೂ ಅವರು ಸ್ವಾವಲಂಬಿಗಳಾಗಿರಬೇಕು, ಹಣಕಾಸಿನ ವಿಚಾರದಲ್ಲಾಗಿರಲಿ, ಒಂದು ಟ್ಯಾಲೆಂಟ್ ವಿಚಾರದಲ್ಲಾಗಿರಲಿ, ಸ್ವಾವಲಂಬಿಗಳು ಯಾರ ಮೇಲೋ ಒಬ್ಬರು ಡಿಪೆಂಡ್ ಆಗಿಬಿಟ್ಟು ಅವ್ರ ಜೀವನ ಮಾಡ್ತಾ ಇರಬಾರ್ದು. ಪ್ರತಿ ಯುವಕನಿಗೂ ದುಡಿಯೋ ಅರ್ಹತೆ ಇರುತ್ತೆ. ಆ ದುಡಿಮೆ ಕೊಡೋ ಅರ್ಹತೆ ನಮಗೆ ನಮ್ಮ ಸಮಾಜದಿಂದ ಆಗ್ತಾ ಇಲ್ಲ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಪ್ರತಿ ಯುವಕನೂ ತನ್ನ ಅವತ್ತಿನ ದಿನದ 10 ರೂಪಾಯಿ ಆಗಿರಲಿ, ಆತ ದುಡಿದು ತಿನ್ನುವಂಥ ಶಕ್ತಿ ಅವನಿಗಿರೋದನ್ನು ಇಲ್ಲಿ ಮುಚ್ಚಿ ಹಾಕೋಕ್ಕೆ ಪ್ರಯತ್ನ ಆಗ್ತಾ ಇದೆ ಸಮಾಜದಲ್ಲಿ. ಸೊ ಅದನ್ನು ಪ್ರತಿ ಯುವಕನಿಗೂ ಒಂದು ಪರ್ಮನೆಂಟಾಗಿ ಅವರು ಸ್ವಾವಲಂಬಿಗಳಾಗಬೇಕು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅನ್ನೋ ಒಂದು ಹಂತದಲ್ಲಿ ಇದನ್ನು ಮಾಡ್ತಾ ಇದ್ದೀವಿ. ಒಂದು ಕೈಲಾಗಿರೋ ನಾವು ಸೇವೆ, ನಾವು ಈ ಭೂಮಿಯಲ್ಲಿ ಹುಟ್ಟಿದ್ದೀವಿ ಅಂದಮೇಲೆ ಒಂದು ಸಣ್ಣದೊಂದು ಚಿಕ್ಕದಾದ ಕಿರಿದಾದ ಸೇವೆ ಮುಗಿಸಿ ನಾವು ವಿದಾಯ ಹೇಳಬೇಕು. ಸೊ ಅದೊಂದು ಹೇಳೋಕ್ಕೆ ಇದೊಂದು ನಮ್ಮ ಸಂಸ್ಥೆ ಇದು ಮಾಡ್ಕೊಂಡಿದ್ದೀವಿ. ನಾವು ಆ ಸೇವೆ ಮಾಡಲಿಕ್ಕೆ ನಾವು ಇದೊಂದು ಎಲ್ಲ ನಮ್ಮ ಎಲ್ಲ ಗೆಳೆಯರ ಬಳಗ, ನಮ್ಮೆಲ್ಲ ನಮ್ಮ ಅಣ್ಣ ತಮ್ಮಂದಿರು ಎಲ್ಲಾದರೂ ನಮ್ಮ ಸಹೋದರರೇ. ಬೇರೆ ತಾಯಿ ಹೊಟ್ಟೆಲಿ ಹುಟ್ಟಿದ ಕೂಡಲೇ ಏನು ಬೇರೆಯವರಾಗಲ್ಲ, ಎಲ್ಲ ನಾವು ಅಣ್ಣ ತಮ್ಮಂದಿರ್ತಾರೆ. ಜೊತೆಗೆ ಪ್ರತಿ ಗ್ರಾಮೀಣ ಭಾಗದ ಪ್ರತಿ ಕೊನೆ ಲಾಸ್ಟ್ ಯಾರಿಗೊಂದು ಅವಶ್ಯಕತೆ ಅನ್ನೋದು ಯಾರಿಗಿರುತ್ತೆ ಅವ್ರ ಮಧ್ಯರಾತ್ರಿ ಕೂಡ ಶಕ್ತಿ ಸಿಂಡಿಕೇಟ್ಸ್ಗೆ ಕಾಲ್ ಮಾಡ್ಬೋದು. ನಮ್ಮ ಟೀಮ್ ಇರುತ್ತೆ, ವಿತಿನ್ 2 ಅವರ್ಸಲ್ಲಿ ರೀಚ್ ಮಾಡುತ್ತೆ. ಅವ್ರು ಏನೇ ಬೇಕಾಗಿದ್ರು ನಮ್ಮ ಕೈಲಾದಷ್ಟು. ಅವರು ನಿರ್ಗತಿಕರು ಅನ್ನೋ ಕೆಲವೊಬ್ಬರು ಪದಗಳು ಯೂಸ್ ಅಲ್ಲಿ ಬಂದಾಗ ಮಾತಾಡಿ, ಯಾರೂ ನಿರ್ಗತಿಕರಲ್ಲ. ಇನ್ನು ಮುಂದೆ ಹೊಸದುರ್ಗ ತಾಲೂಕಿನ ಪ್ರತಿ ಗ್ರಾಮದ ಕೊನೆ ಮನೆ ತನಕನೂ ಶಕ್ತಿ ಸಿಂಡಿಕೇಟ್ಸ್ ಅವ್ರು ಇದ್ದಾರೆ ಅನ್ನೋ ಒಂದು ಧೈರ್ಯ ನಾನು ಕೊಡೋಕೆ ಇಷ್ಟಪಡ್ತೀನಿ. ಯುವಕರಿಗೆ ಕರೆ ಕೊಡಲೇಬೇಕಾದಂಥ ಸಂದರ್ಭ ನಿರ್ಮಾಣ ಆಗಿದೆ. ನಾವು ಆ್ಯಕ್ಚುಲಿ ಕರೆ ಕೊಡಬಾರ್ದು, ನಾವು ಆ್ಯಕ್ಚುಲಿ ಕರೆ ಕೊಡಬೇಕು. ಅವ್ರಿಗೆ ಅವರೆಲ್ಲ ಒಂದು ಸ್ಪಿರಿಟ್ ಇರುತ್ತೆ, ಆ ಅರ್ಜಿ ಇರುತ್ತೆ, ಅದನ್ನು ಬಡದೆಬ್ಸೋಕ್ಕೆ ಒಂದು ಪ್ರಯತ್ನ ನಮ್ಮ ಕಡೆಯಿಂದ ಒಂದು ಆಗ್ತಾ ಇದೆ. ಅಷ್ಟೇ, ಪ್ರತಿಯೊಬ್ಬ ಯುವಕರನ್ನು ಸ್ವಾವಲಂಬಿಗಳಾಗಿ ನಿಮ್ಮ ನಿಮ್ಮ ಊರಿಗೆ ಒಂದು ಕೈಲಾದ ಸೇವೆ. ಕೊನೆಯದಾಗಿ ನಿಮ್ಮ ಊರಿನ ಪ್ರತಿ ಇಬ್ಬರಿಗೆ, ಇಬ್ಬರು ಅವಶ್ಯಕ ತೀರಾ ಅವಶ್ಯಕತೆ ಇರುವಂಥ ವ್ಯಕ್ತಿಗಳಿಗೆ ಪ್ರತಿ ತಿಂಗಳು ನೀವು ಸಹಾಯ ಮಾಡುವಂಥ ಶಕ್ತಿಯನ್ನು ಶಕ್ತಿ ಸಿಂಡಿಕೇಟ್ಸ್ ತಂದುಕೊಡುತ್ತೆ ಅಂತ ನಾನು ಭರವಸೆ ಕೊಡ್ತಾ ಇದ್ದೀನಿ. ಮಾತೃಭೂಮಿ ಸೇವಾ ಸಂಸ್ಥೆಯು ಆಯೋಜಿಸಿದ ಈ ಕ್ರೀಡಾಕೂಟವು ಹಲವು ಗ್ರಾಮೀಣ ಪ್ರತಿಭೆಗಳಿಗೆ ವೇದಿಕೆಯನ್ನು ಕಲ್ಪಿಸುವಲ್ಲಿ ಯಶಸ್ವಿಯಾಯಿತು. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.